ಸ್ನೇಹಿತರೆ ನಮಸ್ಕಾರ, ಸ್ವಾರಸ್ಯಕ್ಕೆ ನಿಮಗೆ ಸ್ವಾಗತ. ಭಾರತ ಹಾಗೂ ಯುಎಸ್ಎನ ಮಹತ್ವದ ಹೆಜ್ಜೆಗಳಿಂದ ಚೀನಾ ಒತ್ತಡಕ್ಕೆ ಸಿಲುಕಿರುವಂತೆ ಕಂಡುಬರುತ್ತಿದೆ. ಭಾರತ ಚೀನಾ ಗಡಿಯ ಸಮೀಪದಲ್ಲೇ ಭಾರತ ಯುಎಸ್ಎ ಯುದ್ಧಾಭ್ಯಾಸ ಮಾಡುವ ಮೂಲಕ ಭಾರತ ಗಡಿ ಒಪ್ಪಂದಗಳನ್ನು ಉಲ್ಲಂಘಿಸುತ್ತಿದೆ. ಇದರಿಂದಾಗಿ ಆ ಪ್ರದೇಶದ ಸ್ಥಿರತೆಗೆ ಧಕ್ಕೆ ಉಂಟಾಗುತ್ತಿದೆ ಎಂದು ಚೀನಾ ಅಧಿಕೃತ ಹೇಳಿಕೆ ನೀಡಿದೆ. 1993 ಹಾಗೂ 1996 ಗಡಿ ಒಪ್ಪಂದಕ್ಕೆ ಭಾರತ ಸಹಿ ಹಾಕಿದೆ. ಇದರ ಪ್ರಕಾರ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಹತ್ತಿರ ಯಾವುದೇ ರೀತಿಯ ಯುದ್ಧಾಭ್ಯಾಸ ನಡೆಸುವಂತಿಲ್ಲ. ಆದರೆ ಈ ಪ್ರದೇಶದಲ್ಲಿ ಭಾರತ ಪದೇ ಪದೇ ಯುದ್ಧಾಭ್ಯಾಸ ನಡೆಸುತ್ತಿದೆ ಎಂಬುದು ಚೀನಾದ ಆರೋಪ. ಇತ್ತೀಚೆಗೆ ಹಿಮಾಚಲ ಪ್ರದೇಶದಲ್ಲಿ ವಜ್ರಪ್ರಹಾರ ಹೆಸರಿನ ಯುದ್ಧಾಭ್ಯಾಸವನ್ನು ಭಾರತ ಹಾಗೂ ಯುಎಸ್ನ ಸ್ಪೆಷಲ್ ಫೋರ್ಸ್ಗಳು ಸೇರಿ ನಡೆಸಿದ್ದವು. ಈಗ ಉತ್ತರಾಖಂಡ್ನಲ್ಲಿ ಚೀನಾ ಗಡಿಯ 100 ಕಿಲೋಮೀಟರ್ ದೂರದಲ್ಲಿನ ಪ್ರದೇಶದಲ್ಲಿ ಭಾರತ ಹಾಗೂ ಯುಎಸ್ನ ಯೋಧರು ಎತ್ತರದ ಪರ್ವತ ಪ್ರದೇಶದ ಯುದ್ಧ ತರಬೇತಿ ಪಡೆಯುತ್ತಾರೆ. ಇದರ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ನಮ್ಮ ಚಾನಲ್ನಲ್ಲಿ ಇದೆ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೇನೆ, ನೋಡದೆ ಇದ್ದವರು ನೋಡಿ. ಇಂತಹ ಯುದ್ಧಾಭ್ಯಾಸಗಳನ್ನು ಭಾರತ ನಿಲ್ಲಿಸಬೇಕು, ಇಲ್ಲವಾದಲ್ಲಿ ಭಾರತ ಹಳೆಯ ಒಪ್ಪಂದಗಳನ್ನು ಉಲ್ಲಂಘಿಸುತ್ತಿದೆ ಎಂದು ಚೀನಾ ಭಾವಿಸುತ್ತದೆ ಎಂದು ಚೀನಾ ಹೇಳಿದೆ. ಹಾಗಾದರೆ ನಿಜವಾಗಿಯೂ ಭಾರತ ಎಲ್ಲೋಸಿ ಬಳಿ ಯುದ್ಧಾಭ್ಯಾಸ ನಡೆಸಬಾರದು ಎಂದು ಒಪ್ಪಂದಗಳಲ್ಲಿ ಬರೆದಿದೆಯಾ? ಆ ಒಪ್ಪಂದಗಳಲ್ಲಿ ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, 2020 ಚೀನಾ ಗಡಿಯಲ್ಲಿ ಉಪಟಳ ಹೆಚ್ಚು ಮಾಡುತ್ತಾ ಬಂದಿದೆ. ಚೀನಾಗೆ ಗಡಿ ವಿಚಾರಕ್ಕೆ ಭಾರತಕ್ಕೆ ಯುಎಸ್ಎ ಇಷ್ಟು ಬೆಂಬಲ ನೀಡುತ್ತದೆ ಎಂಬ ಊಹೆ ಇರಲಿಲ್ಲ. ಅಕ್ಟೋಬರ್ನಲ್ಲಿ ನಡೆಯುವ ಭಾರತ ಯುಎಸ್ನ ಯುದ್ಧಾಭ್ಯಾಸ ದ್ವಿಪಕ್ಷೀಯ ಒಪ್ಪಂದಗಳ ಉಲ್ಲಂಘನ ಎಂದು ಚೀನಾ ಹೇಳಿದೆ. ಚೀನಾ ಹೇಳುವುದೇನೆಂದರೆ 1993 ಹಾಗೂ 1996 ಒಪ್ಪಂದದಲ್ಲಿ ಭಾರತ ಚೀನಾ ವಿಷಯದಲ್ಲಿ ಮೂರನೇ ಶಕ್ತಿಯ ಮಧ್ಯಪ್ರವೇಶ ಮಾಡಲು ಬಿಡುವುದಿಲ್ಲ, ಇದರ ಜೊತೆಗೆ ಎಲ್ಒಸಿಯಲ್ಲಿ ಯುದ್ಧಾಭ್ಯಾಸಗಳನ್ನು ನಡೆಸುವುದಿಲ್ಲ ಎಂಬ ಒಪ್ಪಂದಕ್ಕೆ ಭಾರತ ಸಹಿ ಹಾಕಿದೆ. ಇಲ್ಲಿ ಈ ಹಿಂದಿನಂತೆ ಚೀನಾ ಹೇಳುತ್ತಿರುವುದು ಹಸಿ ಸುಳ್ಳು. ನರಿಬುದ್ಧಿ ಚೀನಾ ಸತ್ಯವನ್ನು ತಿರುಚಿ ತನ್ನ ಮೂಗಿನ ನೇರಕ್ಕೆ ಮಾತನಾಡುತ್ತಿದೆ. ಏಕೆಂದರೆ ಭಾರತ ಚೀನಾ ಗಡಿಯ ಬಳಿ ಇಂತಹ ಯುದ್ಧಾಭ್ಯಾಸಗಳನ್ನು ನಡೆಸುವಂತಿಲ್ಲ ಎಂದು ಯಾವುದೇ ಒಪ್ಪಂದಗಳಲ್ಲಿ ನಮೂದಿಸಿಲ್ಲ. ಹಾಗಾದರೆ ಆ ಅಗ್ರಿಮೆಂಟ್ನಲ್ಲಿ ಏನಿದೆ ಎಂದು ನಾವು ನೋಡುವುದಾದರೆ, ಇದು ಆ ಅಗ್ರಿಮೆಂಟ್. ಗೂಗಲ್ ಮಾಡಿದರೆ ಇದರ PDF ನಿಮಗೂ ಸಿಗುತ್ತದೆ, ಡೌನ್ಲೋಡ್ ಮಾಡಿಕೊಂಡು ಓದಬಹುದು. ಅಗ್ರಿಮೆಂಟ್ ಆನ್ ದಿ ಮೇಂಟೆನೆನ್ಸ್ ಆಫ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಅಲಾಂಗ್ ದ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಇನ್ ದಿ ಇಂಡಿಯಾ ಚೀನಾ ಬಾರ್ಡರ್ ಏರಿಯಾಸ್. ಈ ಒಪ್ಪಂದದ ಒಂದು ಪ್ಯಾರಾಗ್ರಾಫ್ನಲ್ಲಿ ಯುದ್ಧಾಭ್ಯಾಸದ ಬಗ್ಗೆ ಉಲ್ಲೇಖಿಸಲಾಗಿದೆ. ಅದರಲ್ಲಿ ಎರಡೂ ಕಡೆಯವರು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಗಳನ್ನು ಕೈಗೊಳ್ಳಬೇಕು ಎಂದು ಬರೆದಿದೆ. ನಂತರದ ಸಾಲಿನಲ್ಲಿ ಬರೆದಿರುವುದು, ನೈದರ್ ಸೈಡ್ ವಿಲ್ ಅಂಡರ್ಟೇಕ್ ಸ್ಪೆಸಿಫೈಡ್ ಲೆವೆಲ್ಸ್ ಆಫ್ ಮಿಲಿಟರಿ ಎಕ್ಸಸೈಸ್ ಇನ್ ಮ್ಯೂಚುವಲಿ ಐಡೆಂಟಿಫೈಡ್ ಝೋನ್ಸ್. ಈ ಮ್ಯೂಚುವಲಿ ಐಡೆಂಟಿಫೈಡ್ ಝೋನ್ ಅಂದರೆ ಆ ಪ್ರದೇಶದಲ್ಲಿ ವಿವಾದ ಇರಬೇಕು ಅಥವಾ ಎರಡೂ ಕಡೆಯವರು ಆ ಪ್ರದೇಶವನ್ನು ಕ್ಲೈಮ್ ಮಾಡಬೇಕು. ಆದರೆ ಈಗ ಯುದ್ಧಾಭ್ಯಾಸ ನಡೆಯುವುದು ಆ ಪ್ರದೇಶಗಳಲ್ಲಿ ಅಲ್ಲ, ಎಲ್ಎಸಿ ಬಳಿ ನಡೆಯುತ್ತಿರುವುದು ಹೌದು. ಆದರೆ ಈ ಒಪ್ಪಂದದಲ್ಲಿ ಬರೆದಿರುವ ವಿಷಯ ಯುದ್ಧಾಭ್ಯಾಸ 2022 ಭಾರತ ಯುಎಸ್ ಮಿಲಿಟರಿ ಎಕ್ಸಸೈಸ್ ನಡೆಯುವ ಪ್ರದೇಶಕ್ಕೆ ಅನ್ವಯ ಆಗುವುದಿಲ್ಲ. ಇದರ ನಂತರ ಇನ್ನೊಂದು ಸಾಲು ಬರೆದಿದೆ, ಈಚ್ ಸೈಡ್ ಶಾಲ್ ಗಿವ್ ದಿ ಅದರ್ ಪ್ರಿಯರ್ ನೋಟಿಫಿಕೇಶನ್ ಆಫ್ ಮಿಲಿಟರಿ ಎಕ್ಸಸೈಸ್ ಆಫ್ ಸ್ಪೆಸಿಫೈಡ್ ಲೆವೆಲ್ಸ್ ನಿಯರ್ ದ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಪರ್ಮಿಟೆಡ್ ಅಂಡರ್ ದಿಸ್ ಅಗ್ರಿಮೆಂಟ್. ಇದರ ಪ್ರಕಾರ ಬಹಳ ದೊಡ್ಡ ಯುದ್ಧಾಭ್ಯಾಸ, ಉದಾಹರಣೆಗೆ ನಾವು ರಾಜಸ್ಥಾನದಲ್ಲಿ ಬಹಳ ದೊಡ್ಡ ಯುದ್ಧಾಭ್ಯಾಸ ನಡೆಸುತ್ತೇವೆ, ಆರ್ಮಿ ಏರ್ಫೋರ್ಸ್ ಎರಡೂ ಭಾಗವಹಿಸುತ್ತದೆ, ಅಂತಹ ಯುದ್ಧಾಭ್ಯಾಸ ಭಾರತ ಹಾಗೂ ಚೀನಾ ಎರಡೂ ಎಲ್ಒಸಿ ಬಳಿ ಮಾಡುವಂತಿಲ್ಲ, ಅಲ್ಲಿ ಒಂದು ಹಂತದವರೆಗಿನ ಯುದ್ಧಾಭ್ಯಾಸ ಮಾತ್ರ ನಡೆಸಬಹುದು. ಇದರ ಜೊತೆಗೆ ಯುದ್ಧಾಭ್ಯಾಸ ನಡೆಸುವ ಮುಂಚೆ ಎರಡು ಸರ್ಕಾರಗಳು ಮತ್ತೊಬ್ಬರಿಗೆ ನಾವು ಯುದ್ಧಾಭ್ಯಾಸ ನಡೆಸುವುದಾಗಿ ಮಾಹಿತಿ ನೀಡಬೇಕು. ಇದನ್ನು ಕೂಡ ಭಾರತ ಪಾಲಿಸುತ್ತಿದೆ, ಚೀನಾಗೆ ಮಾಹಿತಿ ನೀಡಿದೆ. ಆದರೆ ಚೀನಾ ಹೇಳುವಂತೆ ಯುದ್ಧಾಭ್ಯಾಸ ನಡೆಸುವಂತಿಲ್ಲ ಎಂದು ಈ ಒಪ್ಪಂದದಲ್ಲಿ ಹೇಳಿಲ್ಲ. ಇಲ್ಲಿ ಚೀನಾ ಬರೀ ಬೊಗಳೆ ಬಿಡುತ್ತಿದೆ. ಈ ವಿಷಯವನ್ನಿಟ್ಟುಕೊಂಡು ಚೀನಾ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಹೇಳಿಕೆಗಳನ್ನು ಗುರಿಯಾಗಿಸಿದೆ. ಎಸ್ ಜೈಶಂಕರ್ ಹಲವು ಬಾರಿ ಗಲ್ವಾನ್ ವ್ಯಾಲಿ ಘಟನೆಯಲ್ಲಿ ಚೀನಾ ಹಳೆಯ ಒಪ್ಪಂದಗಳನ್ನು ಉಲ್ಲಂಘಿಸಿದೆ ಎಂದು ಯುಎಸ್ ಹಾಗೂ ಯುರೋಪ್ನಲ್ಲಿ ಹೇಳಿದ್ದರು. ಈ ಹೇಳಿಕೆಗಳಿಗೆ ಪ್ರತಿಯಾಗಿ ಭಾರತವು ಕೂಡ ಗಡಿಯ ಒಪ್ಪಂದಗಳನ್ನು ಉಲ್ಲಂಘಿಸುತ್ತಿದೆ ಎಂದು ಜಗತ್ತಿನ ಮುಂದೆ ಹೇಳುವ ಪ್ರಯತ್ನಿಸುತ್ತಿದೆ ಚೀನಾ.
1993 ಹಾಗೂ 1996 ಒಪ್ಪಂದ ಉಲ್ಲಂಘನೆಯಾಗುವಂಥ ಯಾವುದೇ ಕೆಲಸವನ್ನು ಭಾರತ ಮಾಡುತ್ತಿಲ್ಲ. ಒಪ್ಪಂದಗಳನ್ನು ಬೀಜಿಂಗ್ ಇನ್ನೊಮ್ಮೆ ಸರಿಯಾಗಿ ಓದಿಕೊಳ್ಳಬೇಕು ಎಂದು ಭಾರತ ಪ್ರತ್ಯುತ್ತರ ನೀಡಬೇಕಿದೆ. ಇಲ್ಲಿ ಚೀನಾದ ಹೇಳಿಕೆಗಳನ್ನು ಗಮನಿಸಿದರೆ ಎಲ್ಲೋ ಒಂದು ಕಡೆ ಚೀನಾ ನರ್ವಸ್ ಆಗಿದೆಯಾ ಎಂಬ ಅನುಮಾನ ಬರುತ್ತದೆ. ಚೀನಾ ಒಂದೇ ಸಮಯದಲ್ಲಿ US, ತೈವಾನ್, ಜಪಾನ್, ಭಾರತ ಎಲ್ಲರೊಂದಿಗೂ ಸಂಬಂಧ ಕೆಡಿಸಿಕೊಳ್ಳುತ್ತಿದೆ. ಚೀನಾಗೆ ಎಲ್ಲ ಕಡೆಗಳಿಂದ ಒತ್ತಡದ ಅನುಭವವಾಗುತ್ತಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಚೀನಾಗೆ ತಲೆಬಿಸಿಯಾಗಿರುವುದು ಇಂಡಿಯಾ US ಚೀನಾ ಗಡಿಯ ಹತ್ತಿರದಲ್ಲಿ ಪರ್ವತ ಪ್ರದೇಶದ ಯುದ್ಧ ತರಬೇತಿ ಪಡೆಯುತ್ತಿರುವುದು. ಈ ಯುದ್ಧಾಭ್ಯಾಸದಲ್ಲಿ 10,000 ಅಡಿ ಎತ್ತರದ ಪರ್ವತ ಪ್ರದೇಶಗಳಲ್ಲಿ ಭಾರತ ಹಾಗೂ US ಸೈನಿಕರು ಜೊತೆಯಾಗಿ ಹೇಗೆ ಯುದ್ಧ ಮಾಡುವುದು ಎಂಬುದರ ಬಗ್ಗೆ ಹೆಚ್ಚಿನ ಗಮನ ಇರಲಿದೆ. ಜೊತೆಗೆ ಪರ್ವತ ಪ್ರದೇಶದ ಯುದ್ಧಗಳಲ್ಲಿ ಅಡ್ವಾಂಟೇಜ್ ಪಡೆಯಲು ಯಾವ ರೀತಿಯ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಬೇಕು ಎಂಬುದರ ಬಗ್ಗೆ ಕೂಡ ಕಲಿಯಲಿದ್ದಾರೆ. ಇದೇ ವಿಷಯಕ್ಕೆ ಚೀನಾ ತಲೆಬಿಸಿ ಮಾಡಿಕೊಂಡಿರುವುದು ಏಕೆಂದರೆ ಈ ಮೌಂಟೇನ್ ವಾರ್ಫೇರ್ನಲ್ಲಿ ಚೀನಿಯರು ಅನನುಭವಿಗಳು. ಒಂದು ಕಡೆ ಟಿಬೆಟ್ನ ಜನ ಚೀನಾ ಸೇನೆಗೆ ಸೇರುತ್ತಿಲ್ಲ, ಪೂರ್ವ ಚೀನಾದ ಹನ್ ಜನಾಂಗದವರಿಗೆ ಪರ್ವತ ಯುದ್ಧದ ಅಭ್ಯಾಸ ಇಲ್ಲ. ಈ ಕಡೆ ಭಾರತದ ಯೋಧರು ಮೌಂಟೇನ್ ವಾರ್ಫೇರ್ನಲ್ಲಿ ವಿಶ್ವದಲ್ಲೇ ಸರ್ವಶ್ರೇಷ್ಠರು. ಇವರ ಜೊತೆಗೆ ಅಮೆರಿಕದ ಯೋಧರು ಸೇರಿಕೊಂಡರೆ ಈ ಡಬಲ್ ಕಾಂಬಿನೇಷನ್ ಚೀನಾಗೆ ಅಪಾಯಕಾರಿ. ಇಲ್ಲಿ ಚೀನಾಗೆ 2-front ಕಾನ್ಫ್ಲಿಕ್ಟ್ನ ಆತಂಕ ಎದುರಾಗಿದೆ. ಚೀನಾ ಒಂದು ವೇಳೆ ತೈವಾನ್ ಮೇಲೆ ದಾಳಿ ಮಾಡಿದರೆ ಒಂದು ಕಡೆ ಜಪಾನ್ನಿಂದ ಒತ್ತಡ ಏರ್ಪಡುತ್ತದೆ, ಜೊತೆಗೆ US ಸೈನಿಕರು ಭಾರತದೊಂದಿಗೆ ಸೇರಿಕೊಂಡು ಪರ್ವತ ಪ್ರದೇಶದಲ್ಲಿ ಒತ್ತಡ ಹೇರಿದರೆ ಈ ಒತ್ತಡಗಳನ್ನು ಚೀನಾ ಸೈನಿಕರಿಂದ ತಡೆದುಕೊಳ್ಳಲು ಸಾಧ್ಯವಿಲ್ಲ. ಇದು ಚೀನಾವನ್ನು ಯಾವಾಗಲೂ ಒತ್ತಡದಲ್ಲಿಡಲು US ಮಾಡಿರುವ ತಂತ್ರ. ಚೀನಾ ತೈವಾನ್ ಮೇಲೆ ದಾಳಿ ಮಾಡಲು ಪ್ಲ್ಯಾನ್ ಮಾಡುವ ಮೊದಲು 50 ಬಾರಿ ಯೋಚಿಸಬೇಕಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.